ಕೀರ್ತನೆಗಳು 25:1-22 ಓ ಕರ್ತನೆ, ನಿನ್ನ ಕಡೆಗೆ ನನ್ನ ಪ್ರಾಣವನ್ನು ಎತ್ತುತ್ತೇನೆ. ಓ ನನ್ನ ದೇವರೇ, ನಾನು ನಿನ್ನಲ್ಲಿ ಭರವಸೆ ಇಡುತ್ತೇನೆ. ನಾನು ಆಶಾಭಂಗ ಪಡದಂತೆ ಮಾಡು. ನನ್ನ ಶತ್ರುಗಳು ನನ್ನ ಮೇಲೆ ಜಯೋತ್ಸಾಹ ಮಾಡದಿರಲಿ. ನಿನ್ನನ್ನು ನಿರೀಕ್ಷಿಸುವವರಲ್ಲಿ ಯಾರೂ ಆಶಾಭಂಗ ಪಡದಿರಲಿ. ನಿಷ್ಕಾರಣವಾಗಿ ದ್ರೋಹ ಮಾಡುವವರು ನಾಚಿಕೆಗೊಳ್ಳಲಿ. ಓ ಕರ್ತನೆ, ನಿನ್ನ ಮಾರ್ಗಗಳನ್ನು ನನಗೆ ತೋರಿಸು. ನಿನ್ನ ದಾರಿಗಳನ್ನು ನನಗೆ ಕಲಿಸು. ನಿನ್ನ ಸತ್ಯದಲ್ಲಿ ನನ್ನನ್ನು ನಡೆಸಿ ನನಗೆ ಕಲಿಸು. ನೀನು ನನ್ನ ರಕ್ಷಣೆಯ ದೇವರಾಗಿದ್ದಿ. ನಾನು ದಿನವೆಲ್ಲ ನಿನ್ನನ್ನು ನಿರೀಕ್ಷಿಸುತ್ತೇನೆ. ಓ ಕರ್ತನೆ, ನಿನ್ನ ಅಂತಃಕರಣಗಳನ್ನು, ನಿನ್ನ ಪ್ರೀತಿಯ ದಯೆಯನ್ನು ಜ್ಞಾಪಕ ಮಾಡಿಕೋ. ಅವು ಆದಿಯಿಂದ ಇದ್ದವುಗಳು. ಓ ಕರ್ತನೆ, ನನ್ನ ಯೌವನದ ಪಾಪಗಳನ್ನು, ದ್ರೋಹಗಳನ್ನು ಜ್ಞಾಪಕ ಮಾಡಿಕೊಳ್ಳದೆ ನಿನ್ನ ಕರುಣೆಯ ಪ್ರಕಾರ, ನಿನ್ನ ಒಳ್ಳೆಯತನದ ನಿಮಿತ್ತ ನೀನು ನನ್ನನ್ನು ಜ್ಞಾಪಕ ಮಾಡಿಕೋ. ಕರ್ತನು ಒಳ್ಳೆಯವನು, ನ್ಯಾಯವುಳ್ಳವನು ಆಗಿದ್ದಾನೆ. ಆದ್ದರಿಂದ ಆತನು ಪಾಪದ ಮಾರ್ಗದಲ್ಲಿ ಇರುವವರಿಗೆ ಬೋಧಿಸುವನು. ದೀನರನ್ನು ನ್ಯಾಯದಲ್ಲಿ ನಡೆಸಿ ಅವರಿಗೆ ತನ್ನ ಮಾರ್ಗವನ್ನು ಕಲಿಸುವನು. ಆತನ ಒಡಂಬಡಿಕೆಯನ್ನು ಸಾಕ್ಷಿಗಳನ್ನು ಕೈಕೊಳ್ಳುವವರಿಗೆ ಕರ್ತನ ದಾರಿಗಳೆಲ್ಲ ಕರುಣೆಯೂ ಸತ್ಯವೂ ಉಳ್ಳವು. ಓ ಕರ್ತನೆ, ನನ್ನ ಅಕ್ರಮವು ಬಹಳವಾಗಿದೆ. ನಿನ್ನ ಹೆಸರಿನ ನಿಮಿತ್ತ ಅದನ್ನು ಮನ್ನಿಸು. ಕರ್ತನಿಗೆ ಭಯಪಡುವ ಮನುಷ್ಯನು ಯಾರು? ಅವನು ಆದುಕೊಳ್ಳುವ ಮಾರ್ಗದಲ್ಲಿ ಆತನು ಅವನಿಗೆ ಬೋಧಿಸುವನು. ಅವನ ಪ್ರಾಣವು ಸುಖದಲ್ಲಿ ಉಳುಕೊಳ್ಳುವುದು. ಅವನ ಸಂತಾನವು ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದು. ಕರ್ತನ ಗುಟ್ಟು ಆತನಿಗೆ ಭಯಪಡುವವರೊಂದಿಗೆ ಅದೇ. ತನ್ನ ಒಡಂಬಡಿಕೆಯನ್ನು ಆತನು ಅವರಿಗೆ ತಿಳಿಸುವನು. ನನ್ನ ಕಣ್ಣುಗಳು ಯಾವಾಗಲೂ ಕರ್ತನ ಕಡೆಗೆ ಅವೆ. ಆತನೇ ನನ್ನ ಪಾದಗಳನ್ನು ಬಲೆಯಿಂದ ಹೊರಗೆ ಬರಮಾಡುವನು. ನೀನು ನನ್ನ ಕಡೆಗೆ ತಿರುಗಿ ನನ್ನ ಮೇಲೆ ಕರುಣೆಯಿಡು. ನಾನು ಒಂಟಿಗನಾಗಿಯೂ ಬಾಧೆ ಪಡುವವನಾಗಿಯೂ ಇದ್ದೇನೆ. ನನ್ನ ಮನೋವ್ಯಥೆಗಳು ಹೆಚ್ಚಾಗಿವೆ. ನೀನು ನನ್ನ ಸಂಕಟಗಳೊಳಗಿಂದ ನನ್ನನ್ನು ಹೊರಗೆ ಬರಮಾಡು. ನನ್ನ ಸಂಕಟವನ್ನು, ನೋವನ್ನು ನೋಡು. ನನ್ನ ಪಾಪಗಳನ್ನೆಲ್ಲ ಕ್ಷಮಿಸು. ನನ್ನ ಶತ್ರುಗಳನ್ನು ನೋಡು, ಅವರು ಹೆಚ್ಚಾಗಿದ್ದಾರೆ. ಕ್ರೂರವಾದ ಹಗೆಯಿಂದ ಅವರು ನನ್ನನ್ನು ಹಗೆ ಮಾಡುತ್ತಾರೆ. ಹಾ, ನನ್ನ ಪ್ರಾಣವನ್ನು ಕಾಪಾಡಿ ನನ್ನನ್ನು ಬಿಡಿಸು. ನಾನು ಆಶಾಭಂಗ ಪಡದಂತೆ ಮಾಡು. ನಾನು ನಿನ್ನಲ್ಲಿ ಭರವಸೆವಿಟ್ಟಿದ್ದೇನೆ. ಯಥಾರ್ಥತೆಯು, ನಿರ್ಮಲತೆಯು ನನ್ನನ್ನು ಕಾಯಲಿ. ನಿನ್ನನ್ನು ನಿರೀಕ್ಷಿಸುತ್ತೇನೆ. ಓ ದೇವರೇ, ಇಸ್ರಾಯೇಲ್ಯರನ್ನು ಅವರ ಎಲ್ಲ ಬಾಧೆಗಳೊಳಗಿಂದ ವಿಮೋಚಿಸು. ಕೀರ್ತನೆಗಳು 25:1-22